ಹಾಯ್, ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂದರೆ ವೀಡಿಯೋ ಮಾಡ್ತಾಯಿರೋದು. ನಿನ್ನೆಯಿಂದ ಎಲ್ಲ ಅಪ್ಪು ಸರ್ ಫ್ಯಾನ್ಸಲ್ಲ, ಕೆಲವು ಜನ ಅಪ್ಪು ಸರ್ ಫ್ಯಾನ್ಸು ಡಿ ಬಾಸ್ ಬಗ್ಗೆ ಇಲ್ಲಸಿಲ್ಲದ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ ಅವ್ರು ಹೇಳಿರೋದೋ ಒಂದು, ಇವರು ತಿಳಿದಿರೋದೋ ಒಂದು. ಇದೇನಂದರೆ ಆ ಥರಕ್ಕೆ ಇದು ಅಂತಾರಲ್ಲ, ಆ ಥರ ಆಗುತ್ತೆ. ಮೊದಲು ಮಾತಾಡೋರು ರಜನಿ ಎಕ್ಸ್ಪ್ರೆಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಅವರು ಸಂದರ್ಶನ ನೀಡಿದ್ದಾರೆ. ಅಲ್ಲೋಗಿ ಆ ಸಂದರ್ಶನನ ಫಸ್ಟು ಕರೆಕ್ಟಾಗಿ ನೋಡಿ, ಓಕೆನಾ? ಅದಾದಮೇಲೆ ಮಾತಾಡಿ, ಓಕೆನಾ? ಅದ್ರ ಬಿಟ್ಟು ಯಾವ್ಯಾವನೋ ಬೇಕು, ನನ್ನ ಮಗ ಪ್ರೊಫೈಲೇ ಇರಲ್ಲ, ಅವನು ಬಂದು ವೀಡಿಯೋ ಹಾಕ್ತಾನೆ ಕ್ರಾಪ್ ಮಾಡಿ ಚಿಕ್ಕ ಚಿಕ್ಕದಾಗಿ ತಂದಿಟ್ಟು ತಮಾಷೆ ನೋಡೋರು ಅಂಥವ್ರದ್ದು ತೊಗೊಂಡು ಏನೇನು ಕ್ರಿಯೇಟ್ ಮಾಡೋದು. ಇನ್ನೊಂದು ಕರೆಕ್ಟಾಗಿ ಹೇಳ ನಿಮಗೆ, ಅಪ್ಪು ಸರ್ ತೀರೋದ್ಮೇಲೆ ಅಪ್ಪು ಸರ್ ಫ್ಯಾನ್ಸ್ ಎಷ್ಟು ಟ್ರಿಬ್ಯೂಟ್ ಕೊಟ್ಟಿದ್ದಾರೋ ಅಪ್ಪು ಸರ್ಗೆ, ಅದರಷ್ಟೇ ಡಿ ಬಾಸ್ ಫ್ಯಾನ್ಸ್ ಕೂಡ ಕೊಟ್ಟಿದ್ದಾರೆ. ಸುಮಾರು ನೋಡಿದ್ದೀರಾ ನೀವು, ಗೊತ್ತಾಗುತ್ತೆ ನಿಮಗೆ. ಅದು ಸೋಷಿಯಲ್ ಮೀಡಿಯಾ ಕರೆಕ್ಟಾಗಿ ನೋಡಿದವ್ರಿಗೆ, ಅರಿತವ್ರಿಗೆ ಗೊತ್ತಾಗುತ್ತೆ. ಏನಂದರೆ ಪ್ರತಿಯೊಂದು ಪ್ರಮೋಷನಲ್ಲಿ ಡಿ ಬಾಸ್ ಫೋಟೋ ಪಕ್ಕ ಅಪ್ಪು ಸರ್ ಫೋಟೋ ಹಾಕಿದ್ದಾರೆ, ಅದು ಟ್ರಿಬ್ಯೂಟು. ಮನಸ್ಸಲ್ಲಿನೂ ಅವ್ರಿಗೆ ಗೌರವ ಕೊಟ್ಟಿದ್ದಾರೆ, ಅದ್ರ ಜೊತೆ ಅದನ್ನ ತೋರಿಸೋ ಕೂಡ ಇದ್ದಾರೆ. ಇನ್ನು ಕೆಲವು ಜನ ಇನ್ನೊಂದಿಬ್ಬರು ಫ್ಯಾನ್ಸ್ ಇದ್ದಾರೆ, ಅವ್ರು ಹೆಂಗಂದರೆ ಸಂಘಬುಲ ಥರ ಅಂತಾರಲ್ಲ, ಗೊತ್ತಲ್ಲ ನಿಮಗೆ. ಏನಂದರೆ ಇತ್ತಾಗ ಇದು ಅಲ್ಲ ಅದು ಅಲ್ಲ ಆ ಥರ ಆಟ ಆಡ್ಕೊಂಡಿರ್ತಾರೆ. ಅಂಥವರು ಏನು ಮಾಡ್ತಾರಂದರೆ ನೆಗೆಟಿವ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಪು ಸರ್ ಮತ್ತು ಡಿ ಬಾಸ್ ಫ್ಯಾನ್ಸ್ ಮಧ್ಯದಲ್ಲಿ. ಯಾವ ಥರ ಅಂದರೆ ಅವರು ಹೇಳಿದ್ದಾರೆ ಅಪ್ಪು ಅವರು ತೀರ್ಕೊಂಡ ಮೇಲೆ ಯಾವ ಥರ ಅವ್ರನ್ನ ಜನ ಪೂಜಿಸಿದ್ರು, ಆ ಥರ ನನ್ನ ಫ್ಯಾನ್ಸ್ ನನಗೆ ಇದು ಮಾಡಿದರು, ಅದು ನನಗೆ ತುಂಬ ಖುಷಿಯಾಯಿತು, ಅದು ನಾವು ನೋಡೋಕ್ಕಾಗಿಲ್ಲ ಅಪ್ಪು ಅದನ್ನ ನೋಡೋಕ್ಕಾಗಿಲ್ಲ ಅಂತ ಅವರು ಮಾತಾಡಿದರು. ಅದು ಅವರು ಮಾತಾಡಿರೋದು ಒಳ್ಳೆಯ ಭಾವನೆಯಿಂದ. ಮತ್ತು ಅವರು ಅದೇ ಸಂದರ್ಶನದಲ್ಲಿ ಹೇಳಿದ್ದಾರೆ ನಮ್ಮಪ್ಪ ಎಲ್ಲ ಬಂದಿರೋದು ದೊಡ್ಡ ಮನೆ ಕುಟುಂಬದಿಂದ, ಅಂದರೆ ಅವರಿಂದ ಅಂತಲೂ ಅಲ್ಲಿ ಹೊಗಳಿದ್ದಾರೆ. ಮತ್ತು ಇನ್ನೂ ಅವರು ತೀರ್ಕೊಂಡಿದ್ದಕ್ಕೆ 10-15 ದಿನ ಶೂಟಿಂಗ್ ನಿಲ್ಲಿಸಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಏನೇನೋ ಸುಮ್ಮನೆ ಅನ್ಎಜುಕೇಟ್ ಇರ್ತಾರೆ. ಏನಂದರೆ ಇದು ಅರ್ಧಂಬರ್ಧ ಅಂತಾರೆ ನೋಡಿ, ಆ ಥರ ಇವು ಸಂಘಬುಲ ಥರ ಈ ಚಕ್ಕಗಳು ಅಂತಾರಲ್ಲ ಆ ಥರ ಇರೋರು ಈ ಥರ ನೆಗೆಟಿವ್ನ ಇದು ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಯಾವ ಊರಪ್ಪ ಬಳ್ಳಾರಿ ಕಡೆ ಹೊಸಪೇಟೆ ಅಂತ ಅಲ್ಲೊಬ್ಬರು ವಿಡಿಯೋ ಮಾಡಿದ್ದಾರೆ.